ಇವತ್ತು ನಾವು ಒಂದು ಫ್ರೂಟ್ ಬಗ್ಗೆ ಮಾತಾಡೋಣ. ಆ ಫ್ರೂಟ್ನ ಯೂಸಸ್ಸು ಏನಿದೆ, ಅದರಲ್ಲಿರುವಂತಹ ಒಂದು ಸೀಡ್ಸ್ ಇದೆಯಲ್ಲ ಅದರದ್ದು ಯೂಸಸ್ ಏನಿದೆ ಎಂಬುದನ್ನು ನಾವು ಮಾತಾಡೋಣ. ಅದು ಯಾವುದಪ್ಪ ಫ್ರೂಟ್ ಅಂತ ಅಂದರೆ ಜ್ಯಾಕ್ ಫ್ರೂಟ್, ಹಲಸಿನ ಹಣ್ಣು. ಇದ್ರ ಬಗ್ಗೆ ನಾವು ಮಾತಾಡೋಣ. ಈ ಹಲಸಿನ ಹಣ್ಣು ಯಾರಿಗೆ ಗೊತ್ತಿಲ್ಲ ಹೇಳಿ? ಎಲ್ರಿಗೂ ಗೊತ್ತು, ಎಷ್ಟು ಇಷ್ಟಪಟ್ಟು ತಿಂತಾರೆ ಕೆಲವರು. ಹಾಗೆಯೇ ಕೆಲವರು ಹೇಳ್ತಾರೆ ಇದನ್ನು ತಿಂದರೆ ಹೊಟ್ಟೆ ಉಬ್ಬರ ಸ್ಟಾರ್ಟ್ ಆಗುತ್ತೆ ಅಂತೇಳಿ. ಯಾವುದನ್ನೇ ಆಗಲಿ ನಾವು ಹಿತಮಿತವಾಗಿ ಬಳಸಬೇಕು, ಹಾಗಾದರೆ ನಾವು ಆರೋಗ್ಯವಾಗಿ ನಾವು ಇರ್ಬೋದು. ಹಾಗೆಯೇ ಈ ಹಲಸಿನ ಹಣ್ಣನ್ನು ತಿಂದು ನಾವು ಏನು ಮಾಡ್ತೀವಿ, ಬೀಜನ ಬಿಸಾಕ್ತೀವಿ, ಆ ಒಂದು ಸೀಡ್ಸ್ನ ನಾವು ಬಿಸಾಕ್ತೀವಿ. ಆದರೆ ಅದರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಅಂತ ಗೊತ್ತಾ ಫ್ರೆಂಡ್ಸ್? ಹಾಂ, ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಇವತ್ತಿನ ಒಂದು ವಿಡಿಯೋ ಅದರ ಅಂದರೆ ಈ ಜ್ಯಾಕ್ ಫ್ರೂಟ್ ಏನಿದೆ, ಅದರ ಯೂಸಸ್ ಏನು, ಹಾಗೆಯೇ ಅದರ ಸೀಡ್ಸ್ ಇದೆಯಲ್ಲ ಅದರ ಯೂಸಸ್ ಏನು, ನಾವು ಯಾವ ರೀತಿ ನಾವು ಅಡುಗೆಗೆ ಬಳಸ್ಕೋಬೇಕು, ಈ ಎಲ್ಲ ಮಾಹಿತಿನ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾನು ಹಾಕುವಂಥ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ, ಹಾಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗಾದರೆ ಫ್ರೆಂಡ್ಸ್, ಇವತ್ತು ಈ ಹಲಸಿನ ಹಣ್ಣಿನ ಒಂದು ಉಪಯೋಗದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಜ್ಯಾಕ್ ಫ್ರೂಟ್, ಈ ಹಲಸಿನ ಹಣ್ಣು ಇದೇನಿದೆ ತುಂಬ ನಮಗೆ ಆರೋಗ್ಯಕರವಾದಂತಹ ಹಣ್ಣಿದು, ಇದನ್ನು ನಾವು ಉಷ್ಣವಲಯದಲ್ಲಿ ಜಾಸ್ತಿ ಕಂಡುಬರುತ್ತೆ. ಹಾಗೆಯೇ ಇದರ ಬೀಜ ಕೂಡ ಅಂದರೆ ಸೀಡ್ಸ್ ಕೂಡ ತುಂಬ ಹೆಲ್ಪ್ಫುಲ್ ಆಗಿದೆ. ನಾವೇನು ಮಾಡ್ತೀವಪ್ಪ ಅಂದರೆ ಹಲಸಿನ ಹಣ್ಣನ್ನು ತಿಂದು ಬೀಜನ ಬಿಸಾಕ್ತೀವಿ. ದಯವಿಟ್ಟು ಹಾಗೆ ಮಾಡಬೇಡಿ. ಅದರಿಂದ ನಾವು ಪಲ್ಯ ಆಗಲಿ ಸಾಂಬಾರಾಗಲಿ ಎಲ್ಲ ಅಡುಗೆಯಲ್ಲಿ ಬಳಸಿ ನಾವು ಅತ್ಯುತ್ತಮವಾಗಿ ನಾವು ಇದನ್ನು ಉಪಯೋಗಿಸ್ಬೋದು. ಹಾಗೆ ಇದು ಫ್ರೆಂಡ್ಸ್, ಈ ಜಾಕ್ ಫುಡ್ ಮೊದಲನೇದಾಗಿ ನಮ್ಮ ಒಂದು ಈ ಕೂದಲಿನ ಆರೋಗ್ಯವನ್ನು ಸುಧಾರಿಸುತ್ತೆ. ಈ ಜಾಕ್ ಫ್ರೂಟು ಕೂದಲ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರನ ಒದಗಿಸುತ್ತೆ ಅಂತ ಒಂದು ಶಕ್ತಿ ಇದೆ. ಹಾಗೆ ಇದು ನಮಗೆ ವೃದ್ಧಾಪ್ಯವನ್ನು ತಪ್ಪಿಸುತ್ತೆ, ಅಂದರೆ ಮುಖದ ಮೇಲಿನ ಒಂದು ನೆರಿಗೆಗಳನ್ನು ಸುಕ್ಕುಗಳನ್ನು ದೂರ ಮಾಡುತ್ತೆ ಈ ಒಂದು ಜಾಕ್ ಫ್ರೂಟ್. ಹಾಗೆಯೇ ಇದು ಬಿ ಪಿನ ನಿಯಂತ್ರಣದಲ್ಲಿ ಇಡುತ್ತೆ ಈ ಒಂದು ಜಾಕ್ ಫ್ರೂಟ್. ಹಾಗೆ ಈ ಒಂದು ಜಾಕ್ ಫ್ರೂಟಿಂದ ನಾವು ಬಿ ಪಿನ ಸಮತೋಲನದಲ್ಲಿ ಇಟ್ಕೊಳ್ಳುವುದರ ಜೊತೆಗೆ ನಾವು ಇದನ್ನು ನಾವು ಬಳಸೋದ್ರಿಂದ ನಮಗೆ ಡೈಜೆಸ್ಟಿವ್ ಸಿಸ್ಟಮ್ಗೆ ಇದು ತುಂಬ ಅಂದರೆ ತುಂಬ ಉಪಯೋಗಕಾರಿಯಾಗಿದೆ. ಹಾಗೆ ಇದು ನಮ್ಮ ಹೃದಯಕ್ಕೆ ಸಂಬಂಧಿತ ಎಲ್ಲ ಒಂದು ಸಮಸ್ಯೆಗಳಿಗೆ ಪರಿಹಾರನ ಒದಗಿಸುತ್ತೆ. ಹಾಗೆಯೇ ಇದು ಇದರ ಜೊತೆಗೆ ನಮ್ಮ ಕಣ್ಣಿನ ಸಮಸ್ಯೆಗಳನ್ನು ದೂರ ಮಾಡುತ್ತೆ, ಹಲವಾರು ಕಣ್ಣಿನ ಸಮಸ್ಯೆಗಳನ್ನು ಇದು ದೂರ ಮಾಡುತ್ತೆ. ಹಾಗೆ ಇದು ನಮಗೆ ಬೇಕಾದಂತಹ ನಮ್ಮ ದೇಹಕ್ಕೆ ಬೇಕಾದಂತಹ ಪ್ರೋಟೀನ್ಸ್, ವಿಟಮಿನ್ಸ್ ಈ ರೀತಿಯಾಗಿ ನಮಗೆ ಸಪ್ಲೈ ಮಾಡುತ್ತೆ. ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹಾಗೆಯೇ ಶೀತ, ಕೆಮ್ಮು, ಹಾಗೆಯೇ ಜ್ವರ ಇಂತಹ ಸಮಸ್ಯೆಯನ್ನು ದೂರ ಮಾಡುತ್ತೆ ಈ ಜಾಕ್ ಫ್ರೂಟ್. ಹಾಗೆಯೇ ಇದರ ಒಂದು ಸೀಡ್ಸ್ನ ನಾವು ಎಸಿಬಾರ್ದು. ಇದನ್ನು ಬಳಸೋದ್ರಿಂದ ಕೂಡ ನಮಗೆ ಬ್ಯೂಟಿಗೆ ಬೆನಿಫಿಟ್ ಇದೆ. ಜಾಕ್ ಫ್ರೂಟಿಂದ ಬ್ಯೂಟಿಗೆ ಬೆನಿಫಿಟ್ ಇರೋದನ್ನು ನಾವು ಕಾಣ್ಬೋದು. ಹಾಗೆಯೇ ಈ ಜಾಕ್ ಫ್ರೂಟಿಂದ ನಾವು ಇಷ್ಟೆಲ್ಲ ಪ್ರಯೋಜನವನ್ನು ಪಡ್ಕೋಬಹುದು. ಈ ಜಾಕ್ ಫ್ರೂಟ್ ಸೀಡ್ಸ್ನ ನಾವು ಅಡುಗೆಯಲ್ಲಿ ಹೇಗೆ ಬಳಸ್ಬೋದು ಅನ್ನೋದನ್ನು ನೋಡೋದಾದರೆ ನಾವು ಕರೀಸ್ ಮಾಡ್ಕೋಬೋದು, ಹಾಗೆಯೇ ಸಬ್ಜಿನ ಮಾಡ್ಕೋಬೋದು, ಪಲ್ಯ ಮಾಡ್ಕೋಬೋದು, ಹಾಗೆ ಸಾಂಬಾರು ಮಾಡ್ಕೋಬೋದು ಈ ರೀತಿಯಾಗಿ. ಹಾಗೆಯೇ ಇದನ್ನು ನಾವು ಬೇಯಿಸ್ಕೊಂಡು ಕೂಡ ತಿನ್ಬೋದು ಈ ರೀತಿಯಾಗಿ. ನೆಕ್ಸ್ಟ್ ಇದನ್ನು ರೋಸ್ಟ್ ಮಾಡಿಕೊಂಡು ಕೂಡ ನಾವು ಇದನ್ನು ಸೇವಿಸ್ಬೋದು. ಹೀಗೆ ಮಾಡೋದ್ರಿಂದ ನಮಗೆ ಆರೋಗ್ಯದ ಲಾಭಗಳು ಸಿಗುತ್ತೆ. ಫ್ರೆಂಡ್ಸ್, ಇವತ್ತಿನ ಒಂದು ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋ ಒಂದಿಗೆ ನಾನು ನಿಮಗೆ ಸಿಗ್ತೀನಿ.